ನಾವು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಎಮ್ ಎಚ್ ಎನ್ ಬಿ 24ಗೆ ತಮಗೆಲ್ಲ ಸ್ವಾಗತ. ಚಿಕನನ್ನು ಡ್ರೈ ಫ್ರೈ ಮಾಡಿದ್ದೇವೆ, ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇವೆ. ಚಿಕನ್ ಸ್ವಲ್ಪ ಕುದ್ದಿದೆ. ಸೊ ಇವತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದೇವೆ. ಸೊ ಈ ಒಂದು ಚಮಚದಷ್ಟು ಖಾರದ ಪುಡಿ. ಸೊ ಆಲ್ರೆಡಿ ನಾವು ಇದನ್ನ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿದ್ದೇವೆ. ಸೊ ಇವಾಗ 1-2 ಸ್ಪೂನ್ ಚಿಕನ್ ಮಸಾಲ, ಅಂಗಡಿಯಲ್ಲಿ ಏನು ಸಿಗುತ್ತಾರ ಆ ಒಂದು ಚಿಕನ್ ಮಸಾಲ, ತದನಂತರ 1/2 ಸ್ಪೂನ್ ಕಾಟೋ ಮಸಾಲ. ಕಾಟೋ ಮಸಾಲ ಜಾಸ್ತಿ ಹಾಕಿದರೆ ಖಾರ ಆಗುತ್ತೆ. ಸೊ ಅದಕ್ಕೆ ಮಕ್ಕಳು ಪಕ್ಕಳು ತಿಂತಾ ಇದ್ದರೆ ಸೊ ಕಾಟೋ ಮಸಾಲ ಅವಾಯ್ಡ್ ಮಾಡಿ ಅಥವಾ 1/2 ಸ್ಪೂನ್ ಹಾಕಿ. ಕಾಟೋ ಮಸಾಲ ಆಗಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಸಾಂಬಾರು. ಸೊ ಇದ್ರ ಕಂಟಿನ್ಯೂಸ್ ವೀಡಿಯೋ ಯಾವ್ಯಾವಪ್ಪ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ, ಅವು ಚಿಕನ್ ಡ್ರೈ. ಸೊ ಇವಾಗ ನಾವು ಕೊಬ್ಬರಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೇವೆ. ಒಣ ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಮಸಾಲೆಯನ್ನು ಮಾಡ್ಕೊಂಡಿದ್ದೇವೆ. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇವೆ. ಸೊ ಆ್ಯಡ್ ಮಾಡಿದ ನಾನು 1 ನಿಮಿಷ ಇದನ್ನು ತಿರುಗಿಸ್ತೀನಿ. 1 ನಿಮಿಷ ಇದನ್ನು ತಿರುಗಿಸ್ತಾ ಇದ್ದೀನಿ. ಸೊ ಈ ರೀತಿ ಮಸಾಲೆ ಹಾಕಿದ್ದೇವೆ. ನೀವು ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಒಣ ಖಾರದ್ದು ಮಾಡ್ಬೋದು, ಹಸಿ ಖಾರದ್ದು ಮಾಡ್ಬೋದು. ಸೊ ಇವಾಗ ನಾನು ಒಣ ಖಾರದ್ದು ಮಾಡಿದ್ದು, ನೆಕ್ಸ್ಟ್ ಟೈಮ್ ನಿಮಗೆ ಹಸಿ ಖಾರದ್ದು ಚಿಕನ್ ಸಾಂಬಾರನ್ನ ಮಾಡಿ ತೋರಿಸ್ತೇನೆ. ಸೊ ಅದೂ ಟೇಸ್ಟ್ ಆಗುತ್ತೆ. ಸೊ ಇವಾಗ ಇದೇನಿಲ್ಲ, ಒಂದು ಕುದಿ ಬಂದುಬಿಟ್ರೆ ನಮ್ಮ ಚಿಕನ್ ಸಾಂಬಾರ್ ರೆಡಿ. ಒಂದು ಕುದಿ ರೆಡಿ ಬಂದರೆ ನಮ್ಮ ಚಿಕನ್ ಸಾಂಬಾರ್ ರೆಡಿ. ಯಾಕಂದರೆ ನಾವು ಆಲ್ರೆಡಿ ಚಿಕನನ್ನು ಕುದಿಸಿದ್ದೇವೆ. ಸೊ ನೋಡ್ಬೋದು, ಒಂದು ಕುದಿ ಬಂದರೆ ನಮ್ಮ ಚಿಕನ್ ಸಾಂಬಾರ್ ರೆಡಿ. ಸೊ ಈ ರೀತಿ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.